ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ದೈವಿ ಗುಣಗಳು ಬರುತ್ತಿರುತ್ತವೆ ಕೆಟ್ಟ ದೃಷ್ಟಿಯು ಸಮಾಪ್ತಿಯಾಗುತ್ತದೆ ಅಪಾರ ಖುಷಿ ಇರುತ್ತದೆ ಮಧುರ ಮಕ್ಕಳೇ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ದೈವಿ ಗುಣಗಳು ಬರುತ್ತಿರುತ್ತವೆ ಕೆಟ್ಟ ದೃಷ್ಟಿಯು ಸಮಾಪ್ತಿಯಾಗುತ್ತದೆ ಅಪಾರ ಖುಷಿ ಇರುತ್ತದೆ ಪ್ರಶ್ನೆ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಹಾಗೂ ಅಪಾರ ಖುಷಿಯಲ್ಲಿರಲು ಯಾವ ಮಾತನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಹಾಗೂ ಅಪಾರ ಖುಷಿಯಲ್ಲಿರಲು ಯಾವ ಮಾತನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಉತ್ತರ ಸದಾ ಸ್ಮೃತಿಯಲ್ಲಿರಲಿ ತಾವು ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೃತ್ಯು ಲೋಕವನ್ನು ಬಿಟ್ಟು ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ಇದರಿಂದ ಬಹಳ ಖುಷಿ ಇರುವುದು ಚಲನೆಯು ಸುಧಾರಣೆಯಾಗುತ್ತಾ ಹೋಗುವುದು ಏಕೆಂದರೆ ಅಮರಲೋಕ ಹೊಸ ಪ್ರಪಂಚದಲ್ಲಿ ಹೋಗಲು ದೈವೀ ಗುಣಗಳು ಅವಶ್ಯಕವಾಗಿ ಬೇಕೋ ಸ್ವರಾಜ್ಯಕ್ಕಾಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗುತ್ತದೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗುತ್ತದೆ ಓಂ ಶಾಂತಿ ಮಕ್ಕಳು ತಮ್ಮನ್ನು ಇಲ್ಲಿಯವರೆಂದು ತಿಳಿಯಬಾರದು ಏಕೆಂದರೆ ನಿಮಗೆ ಅರ್ಥವಾಗಿದೆ ನಮ್ಮ ರಾಜ್ಯವಿತ್ತು ಯಾವುದಕ್ಕೆ ರಾಮರಾಜ್ಯ ಅಥವಾ ಸೂರ್ಯವಂಶಿ ರಾಜ್ಯವೆಂದು ಹೇಳುತ್ತಾರೆಯೋ ಅದರಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ನಾವು ಮತ್ತೆ ಅಂತಹ ದೇವತೆಗಳಾಗುತ್ತಿದ್ದೇವೆ ಮೊದಲು ಆಗಿದ್ದೆವು ನಾವೇ ಸರ್ವಗುಣ ಸಂಪನ್ನ ದೈವಿ ಗುಣವಂತರಾಗಿದ್ದೆವೋ ನಾವು ನಮ್ಮ ರಾಜ್ಯದಲ್ಲಿದ್ದೇವೋ ಈಗ ರಾವಣ ರಾಜ್ಯದಲ್ಲಿದ್ದೇವೆ ನಾವು ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಯಾಗಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ಬಹಳ ಖುಷಿ ಮತ್ತು ನಿಶ್ಚಯವಿರಬೇಕು ಏಕೆಂದರೆ ನೀವು ಪುನಃ ತಮ್ಮ ರಾಜ್ಯದಲ್ಲಿ ಹೋಗುತ್ತಿದ್ದೀರಿ ರಾವಣನು ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ನಿಮಗೆ ಗೊತ್ತಿದೆ ನಮ್ಮದೇ ಸೂರ್ಯವಂಶಿ ರಾಜ್ಯವಿತ್ತು ರಾಮರಾಜ್ಯದವರಾಗಿದ್ದೆವೋ ನಾವೇ ದೈವಿ ಗುಣವಂತರಾಗಿದ್ದೆವು ನಾವೇ ಬಹಳ ಸುಖಿಯಾಗಿದ್ದೆವೋ ಮತ್ತೆ ನಮ್ಮ ರಾಜ್ಯ ಭಾಗ್ಯವನ್ನು ರಾವಣನೇ ಕಸಿದುಕೊಂಡನೋ ಈಗ ತಂದೆಯು ಬಂದು ತಮ್ಮ ಮತ್ತು ಪರ ರಾಜ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಅರ್ಧ ಕಲ್ಪ ನಾವು ರಾಮರಾಜ್ಯದಲ್ಲಿದ್ದೆವು ಇನ್ನರ್ಧಕಲ್ಪ ರಾವಣ ರಾಜ್ಯದಲ್ಲಿದ್ದೆವೋ ಮಕ್ಕಳಿಗೆ ಈ ಪ್ರತಿಯೊಂದು ಮಾತಿನ ನಿಶ್ಚಯವಿದ್ದಾಗ ಖುಷಿಯಲ್ಲಿಯೋ ಇರುತ್ತೀರಿ ಚಲನೆಯು ಸುಧಾರಣೆಯಾಗುತ್ತದೆ ಈಗ ಪರ ರಾಜ್ಯದಲ್ಲಿ ಬಹಳ ದುಃಖಿಯಾಗಿದ್ದೀರಿ ಇಂದು ಭಾರತವಾಸಿಗಳು ನಾವು ಪರ ರಾಜ್ಯದಲ್ಲಿ ದುಃಖಿಯಾಗಿದ್ದೆವು ಈಗ ನಮ್ಮ ರಾಜ್ಯದಲ್ಲಿ ಸುಖಿಯಾಗಿದ್ದೇವೆ ಎಂದು ತಿಳಿಯುತ್ತಾರೆ ಆದರೆ ಅದು ಅಲ್ಪಕಾಲದ ಕಾಕವಿಷ್ಟ ಸಮಾನ ಸುಖವಾಗಿದೆ ನೀವು ಮಕ್ಕಳು ಈಗ ಸದಾ ಕಾಲ ಸುಖದಲ್ಲಿ ಹೋಗುತ್ತಿದ್ದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಸ್ನಾನದಲ್ಲಿ ಇಲ್ಲದಿದ್ದರೆ ಹೇಗೆ ಕಲ್ಲು ಬುದ್ಧಿಯವರಾಗುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಅವಶ್ಯಕವಾಗಿ ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ರಾಜ್ಯವನ್ನು ಪಡೆದಿದ್ದೆವೋ ಅರ್ಧಕಲ್ಪ ರಾಜ್ಯ ಮಾಡಿದ್ದೆವೋ ಮತ್ತೆ ರಾವಣನು ನಮ್ಮ ರಾಜ್ಯವನ್ನೇ ಸಂಪೂರ್ಣ ಕಸಿದುಕೊಂಡನು ಯಾರಾದರೂ ಒಳ್ಳೆಯ ಮಕ್ಕಳ ನಡವಳಿಕೆಯು ಹಾಳಾಗುತ್ತದೆ ಎಂದರೆ ನಿಮ್ಮ ಅದೃಷ್ಟವು ಕೆಟ್ಟಿದೆಯೇ ಎಂದು ಹೇಳುತ್ತಾರೆ ಅಂದಾಗ ಇವು ಬೇಹದ್ದಿನ ಮಾತುಗಳಾಗಿವೆ ತಿಳಿಯಬೇಕು ಮಾಯೆಯು ನಮ್ಮ ಕಲೆಗಳನ್ನೇ ಕೆಡಿಸಿಬಿಟ್ಟಿತು ನಾವು ಬೀಳುತ್ತಲೇ ಬಂದೆವೋ ಈಗ ತಂದೆಯು ದೈವಿ ಗುಣಗಳನ್ನು ಕಲಿಸುತ್ತಾರೆ ಅಂದಾಗ ಖುಷಿಯ ನಶೆ ಏರಿರಬೇಕು ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆಂದರೆ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತದೆ ಇದು ಬೇಹತ್ತಿನ ಜ್ಞಾನವಾಗಿದೆ ನನ್ನಲ್ಲಿ ಯಾವುದೇ ಆ ಸೂರಿ ಎಂದು ಎಂದು ಸಂಪೂರ್ಣ ಸಂಪೂರ್ಣರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ನಾವು ಶಿಕ್ಷೆಗಳನ್ನು ಅನುಭವಿಸುವುದಾದರೂ ಏಕೆ ಆದ್ದರಿಂದ ತಂದೆ ಯಾರಿಂದ ಈ ರಾಜ್ಯವೋ ಸಿಗುತ್ತದೆಯೋ ಅವರನ್ನು ನೆನಪು ಮಾಡಬೇಕು ಯಾವ ದೈವೀ ಗುಣಗಳಿತ್ತೋ ಅವನ್ನು ಈಗ ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರಲ್ಲಿ ದೈವಿ ಗುಣವಿತ್ತು ದೈವಿ ಗುಣಗಳನ್ನಂತೂ ತಿಳಿದಿದ್ದೀರಲ್ಲವೇ ಒಂದು ವೇಳೆ ದೈವಿ ಗುಣಗಳನ್ನು ತಿಳಿಯದಿದ್ದರೆ ಅವನ್ನು ಹೇಗೆ ಧಾರಣೆ ಮಾಡುತ್ತೀರಿ ಸರ್ವಗುಣ ಸಂಪನ್ನ ಎಂದು ಗಾಯನವೂ ಮಾಡುತ್ತೀರಿ ಅಂದ ಮೇಲೆ ಪುರುಷಾರ್ಥ ಮಾಡಿ ಅದರಂತೆಯೇ ಆಗಬೇಕೋ ಆಗುವುದರಲ್ಲಿಯೇ ಶ್ರಮವಾಗುತ್ತದೆ ಕುದೃಷ್ಟಿಯು ಬಂದು ಬಿಡುತ್ತದೆ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆಗ ಕೆಟ್ಟ ವಿಚಾರಗಳೆಲ್ಲವೂ ಹಾರಿಹೋಗುತ್ತವೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯಂತೂ ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಯಾರಲ್ಲಿ ದೈವಿ ಗುಣಗಳಿವೆಯೋ ಅವರನ್ನು ದೇವತೆ ಎಂದು ಹೇಳಲಾಗುತ್ತದೆ ಯಾರಲ್ಲಿ ಇಲ್ಲವೋ ಅವರಿಗೆ ಮನುಷ್ಯರೆಂದು ಹೇಳಲಾಗುತ್ತದೆ ಹಾಗೆ ನೋಡಿದರೆ ಇಬ್ಬರು ಮನುಷ್ಯರೇ ಆದರೆ ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ ಏಕೆಂದರೆ ಅವರಲ್ಲಿ ದೈವಿ ಗುಣಗಳಿವೆ ಮತ್ತು ಮನುಷ್ಯರ ಕರ್ತವ್ಯವೋ ಮಂಗನ ತರಹ ಇದೆ ಪರಸ್ಪರ ಎಷ್ಟೊಂದು ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಆದರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತವೆ ಅವಶ್ಯಕವಾಗಿ ತಮ್ಮದೇ ತಪ್ಪುಗಳಾಗುತ್ತದೆ ಎಂದರೆ ಸಹನೆ ಮಾಡಬೇಕಾಗುತ್ತದೆ ಆತ್ಮಾಭಿಮಾನಿ ಆಗಿಲ್ಲವೆಂದರೆ ಸಹನೆಯು ಮಾಡಬೇಕಾಗುತ್ತದೆ ನೀವೆಷ್ಟು ಆತ್ಮಾಭಿಮಾನಿಗಳಾಗುತ್ತಾ ಹೋಗುತ್ತೀರಿ ಅಷ್ಟು ದೈವೀ ಗುಣಗಳು ಧಾರಣೆಯಾಗುತ್ತವೆ ನಮ್ಮಲ್ಲಿ ದೈವಿ ಗುಣಗಳಿವೆಯೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ತಂದೆಯೋ ಸುಖದಾತನಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೆ ಸುಖ ಕೊಡುವುದು ಮಕ್ಕಳ ಕೆಲಸವಾಗಿದೆ ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೆ ಕೆಲ ಕೆಲವರಿಗೆ ಈ ಅಭ್ಯಾಸವಿರುತ್ತದೆ ಅವರು ದುಃಖವನ್ನು ಕೊಡದೇ ಇರುವುದಿಲ್ಲ ಸುಧಾರಣೆಯಾಗುವುದೇ ಇಲ್ಲ ಪಂಜರದ ಪಕ್ಷಿಗಳಂತೆ ಇರುತ್ತಾರೆ ಅವರು ಜೈಲಿನಲ್ಲಿಯೇ ತಮಗೆ ಎಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಈ ಜೈಲು ಮೊದಲಾದವುಗಳು ಇರುವುದೇ ಇಲ್ಲ ಜೈಲಿಗೆ ಹೋಗಬೇಕಾದಂತಹ ಪಾಪವಾಗುವುದೇ ಇಲ್ಲ ಇಲ್ಲಿ ಜೈಲಿನಲ್ಲಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಈಗ ನೀವು ತಿಳಿಯುತ್ತೀರಿ ಯಾವಾಗ ನಾವು ನಮ್ಮ ರಾಜ್ಯದಲ್ಲಿದ್ದೆವೋ ಆಗ ಬಹಳ ಸಾಹುಕಾರರಾಗಿದ್ದೆವೋ ಯಾರು ಬ್ರಾಹ್ಮಣ ಕುಲದವರು ಆಗಿರುತ್ತಾರೆಯೋ ಅವರು ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ತಿಳಿಯುತ್ತಾರೆ ನಮ್ಮ ರಾಜ್ಯವು ಒಂದೇ ಆಗಿತ್ತು ಯಾವುದಕ್ಕೆ ದೇವತೆಗಳ ರಾಜ್ಯವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಯಾವಾಗ ಜ್ಞಾನವೂ ಸಿಗುತ್ತದೆಯೋ ಆಗ ಖುಷಿಯಾಗುತ್ತದೆ ಜೀವಾತ್ಮವೆಂದು ಅವಶ್ಯಕವಾಗಿ ಹೇಳಬೇಕು ನಾವು ಜೀವಾತ್ಮರು ಯಾವಾಗ ದೇವಿ ದೇವತಾ ಧರ್ಮದವರಾಗಿದ್ದೆವೋ ಆಗ ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯವಿತ್ತು ಈ ಜ್ಞಾನವು ನಿಮಗಾಗಿ ಇದೆ ನಮ್ಮ ರಾಜ್ಯವಿತ್ತು ನಾವೇ ಸತೋ ಪ್ರಧಾನರಾಗಿದ್ದೆವು ಎಂದು ಭಾರತವಾಸಿಗಳು ತಿಳಿಯುವುದಿಲ್ಲ ನೀವೇ ಇದೆಲ್ಲ ಜ್ಞಾನವನ್ನು ತಿಳಿಯುತ್ತೀರಿ ಅಂದಾಗ ನೀವೇ ದೇವತೆಗಳಾಗುತ್ತಿದ್ದೀರಿ ಮತ್ತೆ ಈಗ ನೀವೇ ಆಗಬೇಕು ಅಂದ ಮೇಲೆ ವಿಘ್ನಗಳು ಬರುತ್ತವೆ ಅಂದ ಮೇಲೆ ದಿನ ಪ್ರತಿದಿನ ನಿಮ್ಮ ಉನ್ನತಿಯಾಗುತ್ತಾ ಹೋಗುವುದೋ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತಾ ಹೋಗುವುದೋ ಆಗ ಇದು ಒಳ್ಳೆಯ ಸಂಸ್ಥೆಯಾಗಿದೆ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಎಂಬುದನ್ನು ಎಲ್ಲರೂ ತಿಳಿಯುತ್ತಾರೆ ನೀವೇ ಸತೋ ಪ್ರಧಾನರಾಗಿದ್ದೀರಿ ದೇವತೆಗಳಾಗಿ ತಮ್ಮ ರಾಜಧಾನಿಯಲ್ಲಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಿ ಮತ್ಯಾರೂ ತಮ್ಮನ್ನು ರಾವಣ ರಾಜ್ಯದಲ್ಲಿದ್ದೇವೆ ಎಂದು ತಿಳಿಯುವುದಿಲ್ಲ ನಿಮಗೆ ತಿಳಿದಿದೆ ನಾವು ಎಷ್ಟೊಂದು ಸ್ವಚ್ಛವಾಗಿದ್ದೆವೋ ಈಗ ತುಚ್ಛವಾಗಿದ್ದೇವೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪಾರಸ ಬುದ್ಧಿಯವರಿಂದ ಕಲ್ಲು ಬುದ್ಧಿಯವರಾಗಿದ್ದೇವೆ ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂತ ಮೇಲೆ ನಿಮಗೆ ಬಹಳ ಖುಷಿ ಇರಬೇಕು ಪುರುಷಾರ್ಥದಲ್ಲಿ ತೊಡಗಬೇಕಾಗಿದೆ ಯಾರು ಕಲ್ಪದ ಹಿಂದೆ ತೊಡಗಿದ್ದರೋ ಅವರು ಈಗಲೂ ಅವಶ್ಯಕವಾಗಿ ತೊಡಗುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದನ್ನು ಸಹ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲವೆಂದರೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಲ್ಲವೇ ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪನ್ನು ತರಿಸಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ಇದರಿಂದಲೇ ಈಗ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದು ಹೊಸದೇನಲ್ಲ ಕಲ್ಪ ಕಲ್ಪವು ತಂದೆಯು ನಮಗೆ ಶ್ರೀಮತವನ್ನು ಕೊಡುತ್ತಾರೆ ಇದರಿಂದ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಇಲ್ಲದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆಯುತ್ತೇವೆ ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಂದ ಮೇಲೆ ಕಲ್ಪ ಕಲ್ಪಾಂತರ ಪಡೆಯುತ್ತಲೇ ಇರುತ್ತೀರಿ ಅಂದಾಗ ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ಇದನ್ನೇ ತಿಳಿಸುತ್ತಾ ಇರಿಯೇ ನೀವು ಭಾರತವಾಸಿಗಳು ದೇವತೆಗಳ ರಾಜಧಾನಿಯವರಾಗಿದ್ದೀರಿಯೇ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇಳಿಯುತ್ತಾ ಇಳಿಯುತ್ತಾ ಹೀಗಾಗಿದ್ದೀರಿಯೇ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಪರಮ ಪರಮ ಶಿಕ್ಷಕ ಪರಮ ಸದ್ಗುರು ಆಗಿದ್ದಾರಲ್ಲವೇ ನೀವು ಎಷ್ಟೊಂದು ವಿದ್ಯಾರ್ಥಿಗಳಾಗಿದ್ದೀರಿ ಓಟವನ್ನು ಓಡುತ್ತಾ ಇರುತ್ತೀರಿ ಎಷ್ಟು ನಿರ್ವಿಕಾರಿ ಪವಿತ್ರರಾಗಿದ್ದೀರಿ ಎಂಬ ಪಟ್ಟಿಯನ್ನು ತಂದೆಯು ತರಿಸುತ್ತಿರುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಬ್ರುಕುಟಿಯ ಮಧ್ಯದಲ್ಲಿ ಆತ್ಮವು ಹೊಳೆಯುತ್ತದೆ ನಾನು ಸಹ ಅಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ಪತಿತರನ್ನು ಪಾವನ ಮಾಡುವುದು ಪಾತ್ರವೇ ಆಗಿದೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಮಕ್ಕಳು ಜನ್ಮ ಪಡೆಯುತ್ತಾರೆ ಅದರಲ್ಲಿ ಕೆಲವರು ಒಳ್ಳೆಯವರು ಇರುತ್ತಾರೆ ಕೆಲವರು ಕೆಟ್ಟವರು ಆಗಿಬಿಡುತ್ತಾರೆ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೆಯುತ್ತಾರೆ ಓಡಿ ಹೋಗುತ್ತಾರೆ ಅರೆ ಮಾಯೆ ನೀನೆಷ್ಟು ಪ್ರಬಲವಾಗಿದ್ದೀಯ ಆದರೂ ಸಹ ಮತ್ತೆ ತಂದೆಯು ಹೇಳುತ್ತಾರೆ ಅವರು ಓಡಿ ಹೋದರೂ ಎಲ್ಲಿಗೆ ಹೋಗುತ್ತಾರೆ ಈ ಒಬ್ಬ ತಂದೆಯು ಮೇಲೆತ್ತುವವರಾಗಿದ್ದಾರೆ ಇವರೊಬ್ಬರೇ ಸದ್ಗತಿ ದಾತನಾಗಿದ್ದಾರೆ ಈ ಜ್ಞಾನವನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಯಾರು ಕಲ್ಪದ ಹಿಂದೆ ಒಪ್ಪಿದ್ದರೋ ಅವರೇ ಒಪ್ಪುತ್ತಾರೆ ಇದರಲ್ಲಿ ತಮ್ಮ ಚಲನೆಯನ್ನು ಬಹಳ ಸುಧಾರಣೆ ಮಾಡಿಕೊಳ್ಳಬೇಕು ಸರ್ವಿಸ್ ಮಾಡಬೇಕಾಗುತ್ತದೆ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗುತ್ತದೆ ಹೋಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸಬೇಕು ಬಹಳ ಬಹಳ ಮಧುರವಾಗಿ ತಿಳಿಸಬೇಕು ನೀವು ಭಾರತವಾಸಿಗಳೇ ವಿಶ್ವದ ಮಾಲೀಕರಾಗಿದ್ದೀರಿ ಪುನಃ ನೀವು ಈ ಪ್ರಕಾರದಿಂದ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ಇದನ್ನಂತೂ ನೀವು ತಿಳಿಯುತ್ತೀರಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಆದರೂ ಸಹ ನಡೆಯುತ್ತಾ ನಡೆಯುತ್ತ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ ವಿಕಾರಗಳ ಮೇಲೆ ಜಯ ಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಈ ದೇವತೆಗಳು ಜಗಜ್ಜೀತರಾಗಿದ್ದಾರೆ ಅವಶ್ಯಕವಾಗಿ ಅವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ತಂದೆಯು ಕರ್ಮಗಳ ಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮವು ವಿಕರ್ಮವೇ ಆಗುತ್ತದೆ ರಾಮ ರಾಜ್ಯದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಮೂಲ ಮಾತು ಕಾಮದ ಮೇಲೆ ಜಯಗಳಿಸಿ ಜಗಜ್ಜೀತರಾಗುವುದಾಗಿದೆ ತಂದೆಯನ್ನು ನೆನಪು ಮಾಡಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಮಗೆ ನೂರು ಪ್ರತಿಶತ ನಿಶ್ಚಯವಿದೆ ನಾವು ನಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಮರ ಲೋಕದಲ್ಲಿ ರಾಜ್ಯ ಮಾಡುತ್ತೇವೆ ಈಗ ಮೃತ್ಯು ಲೋಕ ಮತ್ತು ಅಮರ ಲೋಕದ ಮಧ್ಯದಲ್ಲಿ ಇದ್ದೇವೆಂದು ಮರೆತು ಹೋಗುತ್ತಾರೆ ಆದ್ದರಿಂದ ತಂದೆಯು ಪದೇ ಪದೇ ನೆನಪು ತರಿಸುತ್ತಾರೆ ಈಗ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗಿಯೇ ಹೋಗುತ್ತೇವೆ ಎಂದು ನಿಶ್ಚಯವಿದೆ ಈ ಹಳೆಯ ರಾಜಧಾನಿಯು ಅವಶ್ಯಕವಾಗಿ ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚದಲ್ಲಿ ಹೋಗಲು ಈಗ ಇಡೀ ದಿನಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತೊಂದಿಗೆ ಮತ್ತೆಂದು ತಪ್ಪುಗಳನ್ನು ಮಾಡೋ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಏಕೆಂದರೆ ಈಗಲೇ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಈಗಲೇ ಆತ್ಮನೆಂದು ತಿಳಿಯಿರಿ ಮತ್ತೆಂದು ಹಿಂತಿರುಗಿ ಹೋಗುವುದಿಲ್ಲ ಈ ಜ್ಞಾನವು ಸಿಗುವುದೂ ಇಲ್ಲ ಸತ್ಯ ಯುಗದಲ್ಲಿ ನಾವು ಯೋಗ ಮಾಡುವುದಕ್ಕೆ ಅಲ್ಲಿ ಪಂಚವಿಕಾರಗಳೇ ಇರುವುದಿಲ್ಲ ಅಂದಾಗ ಈ ಸಮಯದಲ್ಲಿ ಪಾವನರಾಗಲು ಯೋಗ ಮಾಡಬೇಕಾಗುತ್ತದೆ ಅಲ್ಲಂತೂ ಎಲ್ಲರೂ ಸುಧಾರಣೆಯಾಗಿರುತ್ತಾರೆ ಮತ್ತೆ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಇದಂತೂ ಬಹಳ ಸಹಜವಾಗಿದೆ ಕ್ರೋಧವೂ ಸಹ ಅನ್ಯರಿಗೆ ದುಃಖ ಕೊಡುತ್ತದೆಯಲ್ಲವೇ ದೇಹಾಭಿಮಾನವು ಮುಖ್ಯವಾಗಿದೆ ಸತ್ಯಯುಗದಲ್ಲಿ ದೇಹಾಭಿಮಾನವು ಇರುವುದೇ ಇಲ್ಲ ಆತ್ಮಾಭಿಮಾನಿಗಳಾಗಿರುವುದರಿಂದ ಕೆಟ್ಟ ದೃಷ್ಟಿಯು ಇರುವುದೇ ಇಲ್ಲ ಆತ್ಮಿಕ ದೃಷ್ಟಿಯಾಗಿ ಬಿಡುತ್ತದೆ ರಾವಣ ರಾಜ್ಯದಲ್ಲಿ ಕೆಟ್ಟ ದೃಷ್ಟಿಯಾಗುತ್ತದೆ ನಿಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಯಾಗಿರುತ್ತೇವೆ ಕಾಮವೂ ಇಲ್ಲ ಕ್ರೋಧವೂ ಇರುವುದಿಲ್ಲ ಇದರ ಮೇಲೆ ಒಂದು ಗೀತೆಯನ್ನು ಮಾಡಲಾಗಿದೆ ಅಲ್ಲಿ ಈ ವಿಕಾರಗಳು ಇರುವುದೇ ಇಲ್ಲ ನಮ್ಮದು ಅನೇಕ ಬಾರಿ ಈ ಸೋಲು ಮತ್ತು ಗೆಲುವಾಗಿದೆ ಸತ್ಯಯುಗದಿಂದ ಕಲಿಯುಗದವರೆಗೆ ಏನೆಲ್ಲವೂ ಆಯಿತು ಅದು ಮತ್ತೆ ಆಗಬೇಕಾಗಿದೆ ತಂದೆ ಅಥವಾ ಶಿಕ್ಷಕರ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ನಿಮಗೆ ತಿಳಿಸುತ್ತಿರುತ್ತಾರೆ ಈ ಆತ್ಮಿಕ ಶಿಕ್ಷಕರು ಸಹ ವಿಚಿತ್ರವಾಗಿದ್ದಾರೆ ಸರ್ವಶ್ರೇಷ್ಠ ಭಗವಂತ ಸರ್ವಶ್ರೇಷ್ಠ ಶಿಕ್ಷಕರೂ ಆಗಿದ್ದಾರೆ ಮತ್ತು ನಮ್ಮನ್ನು ಸಹ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ಹೇಗೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ನೀವು ನೋಡುತ್ತಿದ್ದೀರಿ ನೀವೇ ದೇವತೆಗಳಾಗುತ್ತಿದ್ದೀರಿ ಈಗಂತೂ ಎಲ್ಲರೂ ತಮ್ಮನ್ನು ಹಿಂದುಗಳೆಂದು ಹೇಳಿಕೊಳ್ಳುತ್ತಿರುತ್ತಾರೆ ಅವರಿಗೂ ಸಹ ತಿಳಿಸಬೇಕು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿದೆ ಯಾವುದು ಪ್ರಾಯಲೋಪವಾಗಿ ಬಿಟ್ಟಿದೆ ಇದಂತೂ ಬಹಳ ಪವಿತ್ರ ಧರ್ಮವಾಗಿ ಬಿಟ್ಟಿದೆ ಇಂತಹ ಪವಿತ್ರ ಧರ್ಮ ಮತ್ಯಾವುದೂ ಇಲ್ಲ ಈಗ ಪವಿತ್ರರಾಗಿರದೆ ಇರುವ ಕಾರಣ ಯಾರೂ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ನೀವು ತಿಳಿಸಬಹುದು ನಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವೋ ಆದ್ದರಿಂದಲೇ ದೇವತೆಗಳನ್ನು ಪೂಜಿಸುತ್ತಾರೆ ಕ್ರಿಸ್ತನನ್ನು ಪೂಜಿಸುವವರು ಕ್ರಿಶ್ಚಿಯನ್ನರಾದರೋ ಬುದ್ಧನನ್ನು ಪೂಜಿಸುವವರು ಬೌದ್ಧಿಗಳಾದರೋ ದೇವತೆಗಳನ್ನು ಪೂಜಿಸುವವರು ದೇವತೆಗಳಾದರೋ ಅಂದ ಮೇಲೆ ಮತ್ತೆ ತಮ್ಮನ್ನು ಹಿಂದುಗಳೆಂದು ಏಕೆ ಕರೆಸಿಕೊಳ್ಳುತ್ತೀರಿ ಯುಕ್ತಿಯಿಂದ ತಿಳಿಸಬೇಕೋ ಕೇವಲ ಹಿಂದೂ ಧರ್ಮವು ಧರ್ಮವಲ್ಲವೆಂದು ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ಆದ್ದರಿಂದ ಹಿಂದೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು ಎಂದು ಹೇಳಿದರೆ ಆಗ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಸನಾತನ ಧರ್ಮವಂತೂ ಯಾವುದೇ ಹಿಂದೂ ಅಲ್ಲ ಸನಾತನ ಶಬ್ದವು ಸರಿಯಾಗಿದೆ ದೇವತೆಗಳು ಪವಿತ್ರರಾಗಿದ್ದರು ಇವರು ಅಪವಿತ್ರರಾಗಿದ್ದಾರೆ ಆದ್ದರಿಂದ ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಕಲ್ಪ ಕಲ್ಪವು ಹೀಗೆಯೇ ಆಗುತ್ತದೆ ಇವರ ರಾಜ್ಯದಲ್ಲಿ ಎಷ್ಟೊಂದು ಸಾಹುಕಾರರಿದ್ದರು ಈಗಂತೂ ಕಂಗಾಲರಾಗಿ ಬಿಟ್ಟಿದ್ದಾರೆ ಅವರು ಪದಮಾಪದಂ ಪತಿಗಳಾಗಿರ್ತರು ತಂದೆಯು ಬಹಳ ಚೆನ್ನಾಗಿ ಯುಕ್ತಿಯನ್ನು ಕೊಡುತ್ತಾರೆ ಕೇಳಬೇಕು ನೀವು ಸತ್ಯ ಯುಗದಲ್ಲಿರುವವರೋ ಅಥವಾ ಕಲಿಯುಗದಲ್ಲಿರುವವರೋ ಕಲಿಯುಗದವರಾಗಿದ್ದರೆ ಅವಶ್ಯಕವಾಗಿ ನರಕವಾಸಿಗಳಾಗಿದ್ದೀರಿ ಸತ್ಯ ಯುಗದಲ್ಲಿರುವವರಾಗಿದ್ದರೆ ಸ್ವರ್ಗವಾಸಿಗಳಾಗಿದ್ದಾರೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಅವಶ್ಯಕವಾಗಿ ಪ್ರಶ್ನೆ ಕೇಳುವವರು ವರ್ಗಾವಣೆ ಮಾಡಿ ದೇವತೆಗಳನ್ನಾಗಿ ಮಾಡುವವರೇ ಆಗಿರುತ್ತಾರೆ ಮತ್ಯಾರು ಇಂತಹ ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಿಲ್ಲವೆಂದು ತಿಳಿಯುತ್ತಾರೆ ಆ ಭಕ್ತಿ ಮಾರ್ಗವೇ ಬೇರೆಯಾಗಿದೆ ಭಕ್ತಿಯ ಫಲವೇನು ಅದು ಜ್ಞಾನವಾಗಿದೆ ಸತ್ಯಯುಗದಲ್ಲಿ ತ್ರೇತಾದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನದಿಂದ ಅರ್ಧಕಲ್ಪ ದಿನ ಭಕ್ತಿಯಿಂದ ಅರ್ಧಕಲ್ಪ ಒಪ್ಪುವವರಿದ್ದರೆ ಒಪ್ಪುತ್ತಾರೆ ಒಪ್ಪದಿರುವವರು ಜ್ಞಾನವನ್ನು ಒಪ್ಪುವುದಿಲ್ಲ ಭಕ್ತಿಯನ್ನು ಒಪ್ಪುವುದಿಲ್ಲ ಅವರಿಗೆ ಕೇವಲ ಹಣ ಸಂಪಾದನೆಯಷ್ಟೇ ಗೊತ್ತಿರುತ್ತದೆ ನೀವು ಮಕ್ಕಳ ಯೋಗ ಬಲದಿಂದ ಈಗ ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅರ್ಧ ಕಲ್ಪದ ನಂತರ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಿ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಅನೇಕರ ಕಲ್ಯಾಣ ಮಾಡಲು ತಮ್ಮ ನಾಲಿಗೆಯನ್ನು ಬಹಳ ಮಧುರ ಮಾಡಿಕೊಳ್ಳಬೇಕು ಬಹಳ ಮಧುರತೆಯಿಂದ ಸರ್ವಿಸ್ ಮಾಡಬೇಕು ಸಹನಶೀಲರಾಗಬೇಕೋ ಸೆಕೆಂಡ್ ಪಾಯಿಂಟ್ ಕರ್ಮಗಳ ಗುಹ್ಯಗತಿಯನ್ನು ಅರಿತು ವಿಕಾರಗಳ ಮೇಲೆ ಜಯಗಳಿಸಬೇಕು ಜಗಜ್ಜೀತ್ ದೇವತೆಗಳಾಗಬೇಕೋ ಆತ್ಮಾಭಿಮಾನಿಯಾಗಿ ಕುದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ವರದಾನ ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದ ಹಂಚುವಂತಹ ಸೋ ದೇವತೆಗಳಾಗಿಯೇ ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದ ಹಂಚುವಂತಹ ಫರಿಸ್ತಾಸೋ ದೇವತೆಗಳಾಗಿ ವಿವರಣೆ ವರ್ತಮಾನ ಸಮಯ ಬಲೆ ಅಜ್ಞಾನಿ ಆತ್ಮ ಇರಬಹುದು ಇಲ್ಲ ಬ್ರಾಹ್ಮಣ ಆತ್ಮರಿರಬಹುದು ಇಬ್ಬರಿಗೂ ಅವಶ್ಯಕತೆ ಗುಣ ದಾನದ್ದಾಗಿದೆ ಆದ್ದರಿಂದ ಈಗ ಈ ವಿಧಿಯನ್ನು ಸ್ವಯಂನಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ತೀವ್ರ ಮಾಡಿ ಈ ದಿವ್ಯ ಗುಣಗಳು ಎಲ್ಲಕ್ಕಿಂತಲೂ ಶ್ರೇಷ್ಠ ಪ್ರಭು ಪ್ರಸಾದವಾಗಿದೆ ಈ ಪ್ರಸಾದವನ್ನು ಚೆನ್ನಾಗಿ ಹಂಚಿ ಹೇಗೆ ಸ್ನೇಹದ ಗುರುತು ಒಬ್ಬರಿನ್ನೊಬ್ಬರಿಗೆ ಟೋಲಿ ತಿನ್ನಿಸುವಿರಿ ಇಂತಹ ದಿವ್ಯ ಗುಣಗಳ ಟೋಲಿಯನ್ನು ತಿನ್ನಿಸಿ ಆಗ ಈ ವಿಧಿಯಿಂದ ಪರಿಸ್ತಾಸು ದೇವತಾ ಆಗುವ ಲಕ್ಷ್ಯ ಸಹಜ ಎಲ್ಲರಲ್ಲಿಯೂ ಪ್ರತ್ಯಕ್ಷವಾಗಿ ಕಂಡುಬರುವುದು ಸ್ಲೋಗನ್ ಯೋಗರೂಪಿ ಕವಚವನ್ನು ತೊಟ್ಟುಕೊಂಡಿರಿ ಆಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಸಾಧ್ಯವಿಲ್ಲ ಯೋಗರೂಪಿ ಕವಚವನ್ನು ತೊಟ್ಟುಕೊಂಡಿರಿ ಆಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಸಾಧ್ಯವಿಲ್ಲ ಓಂ ಶಾಂತಿ